ಕಾಲಜ್ಞಾನ ಎಪಿಸೋಡ್ಗಳು ನಮ್ಮ ಚಾನಲ್ ಹೋಗಿದೆ. ವೀರಬ್ರಹ್ಮೇಂದ್ರ ಸ್ವಾಮಿ, ಕೋಡೆಕಲ್ ಬಸವಣ್ಣವ್ರ ಒಂದಷ್ಟು ಸರ್ ಅವರು ಹೇಳಿದ್ದಾರೆ, ಬಟ್ ಅದನ್ನು ನಾವು ಪಬ್ಲಿಕ್ ಆಗಿ ಹೇಳೋಕ್ಕಾಗಲ್ಲ ಸರ್. ಹೌದಾ? ಹಾಂ, ಪರ್ಸ್ನಲ್ ಆಗಿ ಬೇಕಾದ್ರೆ ಕೇಳ್ಬೋದು, ಯಾಕಂದರೆ ಕೆಲವು ಸೆನ್ಸಿಟಿವ್ ಇನ್ವಾಲ್ವ್ ಆಗ್ತದೆ, ದಟ್ ವಿಲ್ ಕ್ರಿಯೇಟ್ ಪ್ರಾಬ್ಲಮ್ಮು. ಆ ಥರ ಒಂದು ಸತಿ ನಾವು ಅಮರಾ ಅವರು ಗ್ಯಾಲಕ್ಸಿ ಥಿಯೇಟ್ರ್ ಬಗ್ಗೆ ಪಾಸ್ ಆಗ್ತಾ ಇದ್ವಿ. ಆವಾಗ ಅವರು ನೋಡ್ಬಿಟ್ಟು, ದೀಸ್ ಥಿಯೇಟರ್ಸ್ ಆಲ್ ವಿಲ್ ನಾಟ್ ಬಿ ದೇರ್ ಇನ್ ಫ್ಯೂಚರ್, ದೇ ಆಲ್ ಬಿಕಮ್ ಶಾಪಿಂಗ್ ಮಾಲ್ಸ್ ಆರ್ ಹಾಸ್ಪಿಟಲ್ಸ್ ಅಂದ್ಬಿಟ್ರು. ಸೊ ಅದೇ ಥರ ಇಲ್ಲಿ ಗ್ಯಾಲಕ್ಸಿ ಥಿಯೇಟರ್ ಪಕ್ಕ ಹೋಗ್ತಾ ಇದ್ವಿ ನಾವು ಒಂದು ಸತಿ ಕಾರ್ನಲ್ಲಿ ಹೋಗ್ತಾ ಇರುವಾಗ, ಅವರು ನೋಡ್ಬಿಟ್ಟು ಕ್ಯಾಶುವಲ್ ಆಗಿ ಅವ್ರು ಹೇಳಿದ ಕಾಮೆಂಟ್ ಮಾಡಿರ್ತಾರೆ. ಸೊ ಅದೇ ಥರ ಅವರು ಹೇಳಿದ್ದು 76ನಲ್ಲಿ, ಇವಾಗ ನೋಡಿದ್ರೆ ಲೇಟೆಸ್ಟ್ ಆಗಿ ಎಲ್ಲಿನೂ ಥಿಯೇಟರ್ಗಲ್ಲ, ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ, ಇಲ್ಲಾಂದ್ರೆ ಹಾಸ್ಪಿಟಲ್ಸ್ ಬಂದಿದೆ, ನರ್ಸಿಂಗ್ ಹೋಮ್ಸ್ ಬಂದಿದೆ. ಹೌದು, ಚೇಂಜಸ್ ಆಗಿದೆ, ಚೇಂಜಸ್ ಆಗಿದೆ. ಆಮೇಲೆ ಸರ್, ನೀವೀಗ ಎಲ್ಲಾದರೂ ಹೊರಗಡೆ ಈ ಥರ ಪ್ರಯಾಣ ಮಾಡಬೇಕಾಗಿ ಬಂದಾಗ, ಸೂಕ್ಷ್ಮ ಶರೀರ ನಮ್ಮ ನೀವು ಅಂಬರೀಷ್ ಗುರುಗಳ ಜೊತೆಯಲ್ಲಿ ಹೋಗಬೇಕಾದ್ರೆ ಯಾವ ಥರ ನೀವು ಒಟ್ಟಿಗೆ ಏನು ವೆಹಿಕಲ್ ಇರೋದಾ, ಇಲ್ಲ ನಾರ್ಮಲ್ ಆಗೇನೆ ಮೂಮೆಂಟ್ ಅಕ್ಕಪಕ್ಕ ಆಸ್ಟ್ರಲ್ ಎಕ್ಸ್ಪೀರಿಯನ್ಸಾ ಯಾವ ಥರ? ಇಲ್ಲ, ಅದು ಬಂದ್ಬಿಟ್ಟು ವೆಹಿಕಲ್ ಎಲ್ಲ ಏನಿಲ್ಲ, ಅದು ಆಸ್ಟ್ರಲ್ ಬಾಡಿನಲ್ಲಿ ಅವ್ರ ಜೊತೆನಲ್ಲಿ ಹೋಗೋದು. ಇವಾಗ ಹೆಂಗೆ ನಾವು ಇಲ್ಲಿ ಒಟ್ಟಿಗೆ, ಇವಾಗ ನಾವು ಹೆಂಗೆ ನಾವು 3 ಜನ ಬಂದ್ವಿ ಆ ಥರ, ಅವರು ಹಂಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋರು. ಅವರು ಎಷ್ಟು ಜನ ಇದ್ರು ಕರ್ಕೊಂಡು ಹೋಗ? ಹಾಂ, ನಮ್ಮ ಮೆಂಬರ್ಸ್ನೆಲ್ಲ ಒಂದ್ಸತಿ ನಾನು ಕೇಳಿದೆ, ಸರ್ ಆಸ್ಟ್ರಲ್ ಟ್ರಾವೆಲ್ ನಾವು ಬರ್ತೀವಲ್ಲ, ಇದು ನಾವು ಮಾತ್ರನಾ ಇಲ್ಲ ಬೇರೆ ಮೆಂಬರ್ಸ್ ಅಂತ ಕೇಳಿದೆ. ಇಲ್ಲಪ್ಪ, ಎಲ್ಲರೂ ನಾನು ಕರ್ಕೊಂಡು ಹೋಗ್ತೀನಿ ಅಂದರು ಅವರು. ನಿಮಗೆ ಕಾಣೋರು ಸರ್ ಅಕ್ಕಪಕ್ಕ ಮತ್ತೆ ಇನ್ಯಾರು? ಹಾಂ, ಕಾಣಿಸ್ತದಲ್ಲ. ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಶಂಬಲಾಗಿ ಹೋಗುವಾಗ ವರುಣ್ ಇದ್ದರು, ವೆಂಕಟೇಶ್ ಇದ್ದರು, ಇನ್ನು ಕೆಲವರು ಮೆಂಬರ್ಸ್ ಎಲ್ಲ ಇದ್ದರು. ನಾನೆಲ್ಲ ಹೇಳಿದೆ ಅವ್ರಿಗೆಲ್ಲ, ಈ ಥರ ಹೋಗಿದ್ದೇವಪ್ಪ ನಾವು ಶಂಬಲಾಗ ಅಂತ ಹೇಳಿದ್ದೀವಿ ನಾವು. ಕೆಲವು ಎಕ್ಸ್ಪೀರಿಯನ್ಸ್ನಲ್ಲಿ ಅದು ನಮ್ಮ ಮೆಂಬರ್ಸ್ ಎಲ್ಲ ಜೊತೆಯಲ್ಲಿ ಬರ್ತಾರೆ, ನಾವು ನೋಡ್ತೀವಿ ನಾವು. ಓಕೆ, ಆಮೇಲೆ ಸರ್ ಈಗ ನೆಕ್ಸ್ಟು ಏಲಿಯನ್ಸ್ ಬಗ್ಗೆ, ಆ ಒಂದು ಆರುವ ತಟ್ಟೆ ಅಂತ ನಾವು ಕರಿತೀವಿ. ಇಲ್ಲ, ಅದು ಬಂದು ಲಾಸ್ಟ್ ಟೈಮೇ ಹೇಳ್ದಲ್ಲ, ಅದೆಲ್ಲ ವಿಮಾನಗಳು, ಸೌಂಡ್ ಟೆಕ್ನಾಲಜಿ, ಲೇಟೆಸ್ಟ್ ಟೆಕ್ನಾಲಜಿ. ಆ ವಿಮಾನಗಳು ಬಂದು ಸೌಂಡ್ ಮೇಲೆ ಅದು ಫಂಕ್ಷನ್ ಆಗ್ತದೆ. ಆ ಏಲಿಯನ್ಸ್ ಇವ್ರು ತೋರಿಸ್ತಾರಲ್ಲ ಟಿ ವಿನಲ್ಲಿ ಎಪಿಸೋಡ್ಸ್, ಅದು ಆ ಥರ ಅಲ್ಲ, ಅವರೆಲ್ಲ ನಮ್ಮ ಥರ ಮನುಷ್ಯರು, ಬಟ್ ಅವರು ಇನ್ ಡಿಫ್ರೆಂಟ್ ಯುಗದಲ್ಲಿರ್ತಾರೆ. ಅವ್ರ ಆಕಾರ, ಅವ್ರ ಹೈಟು, ಪರ್ಸನಾಲ್ಟಿ ಎಲ್ಲ ಆ ತಕ್ಕದಂಗೆ ಇರ್ತದೆ. ಅದು ಅದು ಆರೋ ತಟ್ಟೆಗಳು ಅವರು ವೆಹಿಕಲ್ ಆಗಿ ಯೂಸ್ ಮಾಡ್ತಾರೋ ಸತ್ಯನ ಸರ್? ಹಾಂ, ಅದು ವಿಮಾನಗಳು, ಅದು ಓಡಾಡ್ತಾರೆ ಆ ಕಾಲದಲ್ಲಿ ಅಂತ ಇದೆ. ಅದು ಮೊದಲು ಯಾರು ಬಳಸಿರ್ಬೋದು, ಯಾವ ಕಾಲದಿಂದ ನಾವು ಅದನ್ನ ಪತ್ತೆ? ಅದು ದೇವತೆಗೆ ಕಾಮನ್ ಅದು. ಹಾಂ, ನಾವು ಹೆಂಗೆ ಇಲ್ಲಿ ಸ್ಕೂಟರ್ ಕಾರ್ ಯೂಸ್ ಮಾಡ್ತೀವೋ, ಒಂದೊಂದು ದೇವತೆ ಒಂದೊಂದು ವಿಮಾನ ಇಟ್ಕೊಂಡಿರ್ತಾನೆ. ಒಂದು ಲೋಕದಿಂದ ಇನ್ನೊಂದು ಲೋಕ ಹೋಗ್ತಾನೆ, ಇನ್ನೊಂದು ಲೋಕ ಹೋಗ್ತಾನೆ. ನೋಡಿ, ಈ ಭೂಲೋಕ ನಮ್ಮ ಸೋಲಾರ್ ಸಿಸ್ಟಮ್ಗೂ ಇಂದ್ರಲೋಕಕ್ಕೂ 9 ಬಿಲಿಯನ್ ಲೈಟ್ ಇಯರ್ಸ್ ಡಿಸ್ಟೆನ್ಸ್. ಅದನ್ನೆಲ್ಲ ಬರ್ತಾರೆ ಹೋಗ್ತಾರೆ ಅವರು, ನಮಗೆ ಮಾತ್ರ ಕಾಣಲ್ಲ ಅದು. ಕಾಣಲ್ಲ ಸರ್, ಇಂದ್ರನ ಹತ್ರ ವೈಟ್ ಇದು 9 ಬಿಲಿಯನ್ ಇಯರ್ಸ್ ಅಂದ್ರೆ 9 ಬಿಲಿಯನ್ ಲೈಟ್ ಇಯರ್ಸ್ ಡಿಸ್ಟೆನ್ಸ್ ನಮ್ಮ ಸೋಲಾರ್ ನಮ್ಮ ಗ್ಯಾಲಕ್ಸಿನಿಂದ. ಬೇರೆ ಗ್ಯಾಲಕ್ಸಿನೇ ಅದು. ಇಂದ್ರಲೋಕ ಬಂದು ಇಟ್ ಈಸ್ ಆನ್ ದ ಪೆರಿಫೆರಿ ಆಫ್ ಬ್ರಹ್ಮಾಂಡ. ಎಂಟು ಕಾರ್ನರ್ಸ್ ಆಫ್ ಪಿರಮಿಡ್ಸ್, ಎರಡು ಪಿರಮಿಡ್ ಜಾಯಿನ್ ಆಗಿ ನಾಲ್ಕು ಎಂಟು ಕಾರ್ನರ್ಸ್ ಬರ್ತದಲ್ಲ, ಅದನ್ನಲ್ಲಿ ಅಷ್ಟು ದಿಕ್ಪಾಲಕರ್ಸ್ ಇದ್ದಾರೆ. ಅದನ್ನಲ್ಲಿ ಇಂದ್ರ ಬಂದು ಒಂದು ಕಡೆ ಇಂದ್ರಲೋಕ. ಇಲ್ಲ ಇಲ್ಲ, 9 ಬಿಲಿಯನ್ ಲೈಟ್ ಇಯರ್ಸ್ ಅದು ಒಂದು ಇರೋದು. ವಿಮಾನದಲ್ಲಿ ಕ್ಷಣ ಮಾತ್ರ ಹೋಗ್ತೀರ ನೀವು, ಅಷ್ಟು ಫಾಸ್ಟ್ ವೇಗ ಹೋಗ್ತೀರ ಅದು. ಹಾಂ, ವಿಮಾನಗಳು. ಇಲ್ಲ, ಆಸ್ಟ್ರಲ್ನಲ್ಲಿ ನೀವು ಸ್ಪೀಡ್ ಆಫ್ ಮೈಂಡ್ ಹೋಗ್ತೀರ ನೀವು. ಕೆಲವು ವರ್ಕ್ಸ್ನಲ್ಲಿ ಇವಾಗ ರೀಸೆಂಟಾಗಿ ಇದೆ ಹೇಳಿದೆ ಧ್ರುವದು, ಅವರು ವಿಮಾನದಲ್ಲಿ ಕರ್ಕೊಂಡು ಹೋಗಿಲ್ವಾ ಸ್ಪೇಸ್ನಲ್ಲಿ, ತೋರಿಸಿಲ್ವಾ ಬ್ರಹ್ಮಾಂಡ ಕ್ರಿಯೇಟ್ ಆಗೋದು ಹೇಳಿದ್ನಲ್ಲ ಆ ಥರ. ಅದು ಏನ್ರಲ್ಲಿ ಸರ್ ಹೋಗಿದ್ದು? ಅವಾಗ ವಿಮಾನದಲ್ಲಿ ಹೋದ್ರು. ಹಾಂ, ವಿಮಾನದಲ್ಲಿ ಹೋದ್ರು ಅವರು. ಮಾರ್ಕಂಡೇಯ ಮಹರ್ಷಿ ಅವ್ರು ಸಪ್ರೇಟ್ ವಿಮಾನ ಇಟ್ಕೊಂಡಿದ್ದಾರೆ, ಒಬ್ಬರೊಬ್ರು ಒಂಥರ, ಶುಕ್ರಾಚಾರ್ಯ ಒಂದು ವಿಮಾನ ಇಟ್ಕೊಂಡಿದ್ದಾರೆ, ಅವರವರು ಅವರ ಅದರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಅವರು. ಹಾಂ, ಯಮಲೋಕ ಇಸ್ ಆನ್ ದ ಸದರ್ನ್ ಸೈಡು. ಹಾಂ, ಎಲ್ಲ 9 ಬಿಲಿಯನ್ ಲೈಟ್ ಇಯರ್ಸ್.
ಟೋಟಲ್ ನಮ್ಮ ಬ್ರಹ್ಮಾಂಡ ಬಂದು 18 billion ಲೈಟ್ ಇಯರ್ಸ್ ಸರ್ಕಂಫರೆನ್ಸ್. ಈಗ ಅದು ಯಮಲೋಕ ಇದೆ ಅಲ್ಲ, ಅದು ಬರೀ ಭೂಮಿಗೆ ಮಾತ್ರ ಅಥವಾ ಬೇರೆ ಗ್ಯಾಲಕ್ಸಿಸ್ ಇರುತ್ತಲ್ಲ ಅವ್ರಿಗೂ ಎಲ್ಲರಿಗೂ ಎಲ್ಲರಿಗೂ ಇಟ್ ಇಸ್ ಕಾಮನ್ ಕಾಮನ್. ಇಂದ್ರ ಇಸ್ ಅ ಗಾಡ್ ಆಫ್ ಆಲ್ ಗಾಡ್ಸ್, ಈ ಇಸ್ ಅ ಲಾರ್ಡ್ ಆಫ್ ಆಲ್ ಗಾಡ್ಸ್. ಈಗ ನೆಕ್ಸ್ಟ್ ಉಪೇಂದ್ರ ನೆಕ್ಸ್ಟ್ ಇಂದ್ರ ಬಂದು ಬಲಿ ಚಕ್ರವರ್ತಿ ನೆಕ್ಸ್ಟ್ ಚತುರ್ಮುಖ ಬ್ರಹ್ಮಂದು ಹನುಮಾನ್ ಅವರು ನಮ್ಮ ಸೋಲಾರ್ ಸಿಸ್ಟಮ್ ಹೌದು. ಈಗ ಅವರು ಪಾತಾಳಲೋಕದ ಇದ್ದಾರೆ ಹೌದು. ಅವನು ಮಾಡ್ತಾನೆ ಇವರು ಟರ್ನ್ ಆದ್ಮೇಲೆ ಅವನು ಕ್ಯೂನಲ್ಲಿ ಇರ್ತಾನೆ. ಇವಾಗ ಹೆಂಗೆ ಬಲಿ ಚಕ್ರವರ್ತಿ ಕ್ಯೂನಲ್ಲಿ ಇದ್ದಾರೆ ಆ ಥರ ಅವ್ನು ನೆಕ್ಸ್ಟ್ ಕ್ಯೂನಲ್ಲಿ ಇರ್ತಾನೆ. ಅವನು ಕ್ವಶನ್ ಆಫ್ ಟೈಮ್ ಅಷ್ಟೇ, ಟೈಮ್ ಅನ್ನೋದು ಇಟ್ಸ್ ಇನ್ಫಿನಿಟ್. ಈ ಮೈಂಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಟೈಮ್ ಕಾನ್ಸೆಪ್ಟು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ನಮಗೆ ಇಟ್ ಈಸ್ ಶಾರ್ಟ್ ಟೈಮ್, 24 hours. ನಮ್ಮ ಲೈಫ್ ಬಂದು 70 years ಆ ಥರ. ಅಲ್ಲೆಲ್ಲ ಮೇಲ್ಗಡೆ ಹೋಗ್ತಾ ಹೋಗ್ತಾ ಟೈಮ್ ಬಂದುಬಿಟ್ಟು ಇಟ್ ವಿಲ್ ಬಿ ಸ್ಲೋ 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 ಸ್ಲೋ. ಕೆಳಗಡೆ ಹೋಗ್ತಾ ಹೋಗ್ತಾ ಇಟ್ ಈಸ್ ಫಾಸ್ಟರ್ ಫಾಸ್ಟರ್ ಫಾಸ್ಟರ್. ಹೌದು ಅಷ್ಟೇ. ಓಕೆ ಸರ್, ನೆಕ್ಸ್ಟ್.